ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ಸೊ ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾನು ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ. ಸೊ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈಗಾಗಲೇ ಹಲವಾರು ಕೋರ್ಸಸ್ಗಳನ್ನು ನಾನು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವತ್ತಿನ ಭಾಗದಲ್ಲಿ ತುಂಬಾ ಒಂದು ಪ್ರಾಮುಖ್ಯವಾದಂತಹ ವಿಷಯದ ಕುರಿತಾಗಿ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅನ್ ಅಕಾಡೆಮಿ ಕುರಿತಾಗಿ ಹೇಳಬೇಕಂದ್ರೆ, ಸೊ ಭಾರತದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಆಗಿದೆ ಈ ಒಂದು ಅನ್ ಅಕಾಡೆಮಿ. ಇವಾಗ ಕರ್ನಾಟಕದ ನಂಬರ್ ಒನ್ ಆನ್ಲೈನ್ ಕ್ಲಾಸ್ ರೂಮ್ ಕೂಡ ಆಗಿದೆ. ಸೊ ಇವಾಗ ನಮ್ಮ ಈ ಒಂದು ಕ್ಲಾಸಸ್ ಯಾವ್ದಾವುದು ನಡೀತಾ ಇದೆ ಅಂತ ಹೇಳಬೇಕಂದ್ರೆ, ಕೆ ಎಸ್ ಕೋರ್ಸ್ ನಡೀತಾ ಇದೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ನಾವು ಇವಾಗ ಬ್ಯಾಚ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಪಿ ಎಸ್ ಐ ಕೋರ್ಸನ್ನು ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದೇ ರೀತಿಯಾಗಿ ಪ್ರತಿದಿನ ನಿಮಗೆ ಟೆಸ್ಟ್ ಸೀರೀಸನ್ನು ನಾವು ಏನು ಮಾಡ್ತಾ ಇದ್ದೀವಿ, ಏರ್ಪಡಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಇದೆಲ್ಲ ಕೋರ್ಸ್ಗಳನ್ನು ನೀವು ಪಡ್ಕೋಬೇಕು ಅಂದರೆ, ಅದೇ ರೀತಿಯಾಗಿ ನಾನು ಈ ಒಂದು ಕ್ಲಾಸಸ್ಗಳಲ್ಲಿ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ, ಮತ್ತು ಹಿಸ್ಟ್ರಿ ಕ್ಲಾಸನ್ನು, ಕರೆಂಟ್ ಅಫೇರ್ಸ್ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ನೀವು ನನ್ನ ಜೊತೆ ಉಳಿದ 50 ಎಜುಕೇಟರ್ಗಳ ಕ್ಲಾಸಸ್ಗಳನ್ನು ಪಡ್ಕೋಬಹುದು ಒಂದೇ ಅಮೌಂಟ್ನಲ್ಲಿ. ಸೊ ಜಾಯಿನ್ ಆಗುವಾಗ ಪ್ರಿಯಾಂಕಾ ಲೈವ್ ಅನ್ನುವಂತಹ ರೆಫರಲ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಹಾಗಾದರೆ ಇವತ್ತಿನ ಭಾಗದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ಪ್ರಮುಖವಾದ ವಿಷಯ ಆದರೂ ಏನಂದರೆ, ನಮ್ಮ ಸಂವಿಧಾನದ ಕುರಿತಾಗಿ, ನಮಗೆ ತಿಳಿಯದೇ ಇರುವಂತಹ ಕೆಲವು ಫ್ಯಾಕ್ಟ್ಸ್ಗಳ ಕುರಿತಾಗಿ ಇವತ್ತಿನ ಭಾಗದಲ್ಲಿ ನಿಮ್ಮೊಂದಿಗೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಯಾರ್ಯಾರು ಜಾಯಿನ್ ಆಗ್ತಾ ಇದ್ದೀರಾ, ಎಲ್ಲರೂ ಹಾಯ್ ಅಂತ ಹೇಳಿದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಸಂವಿಧಾನದ ರಚನಾ ಸಭೆಗೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಸಂವಿಧಾನದ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಮಗೆ ತಿಳಿಯದೇ ಇರುವಂತಹ ಕೆಲವು ಪ್ರಮುಖವಾದ ವಿಷಯಗಳನ್ನು ಚರ್ಚೆ ಮಾಡೋಣ. ಓಕೆ, ಸೊ ಇದು ನೋಡಿ, ಇದಕ್ಕಿಂತ ಈ ಒಂದು ವಿಷಯವನ್ನು ಹೇಳೋಕ್ಕಿಂತ ಮುಂಚೆ, ನಮ್ಮ ಭಾರತದ ಸಂವಿಧಾನದ ಶಿಲ್ಪಿ ಅಂತ ಕನ್ಸಿಡರ್ ಮಾಡುವಂತಹ ಅಥವಾ ನಮ್ಮ ಭಾರತದ ಸಂವಿಧಾನವನ್ನು ರಚನೆ ಮಾಡಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ನಮ್ಮ ಸಂವಿಧಾನವನ್ನು ನಾನು ಸುಟ್ಟಾಕ್ತೀನಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸೊ ಯಾರಿಗೂ ನಂಬಿಕೆ ಇರಲ್ಲ, ಯಾಕಂದರೆ ಯಾರು ರಚನೆ ಮಾಡಿದ್ದಾರೆ ಅವರೇ ಇದನ್ನು ಸುಟ್ಟಾಕ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಏನಾದರೂ ಪ್ರಬಲವಾದ ಕಾರಣ ಇರಬೇಕಲ್ವಾ. ಸೊ ಅದರ ಕುರಿತಾಗಿ ಇವಾಗ ನಾನು ಹೇಳ್ತೀನಿ ನೋಡಿ ಏನಾಗುತ್ತೆ ಅಂದರೆ, ಸೊ ಈ ಒಂದು ನಮ್ಮ ಸಂವಿಧಾನದ ರಚನಾ ಸಭೆಯಲ್ಲಿ ಸೆಪ್ಟೆಂಬರ್ 2 1953 ಒಂದು ಹೊತ್ತಿಗೆ, ಸೊ ಎಲ್ಲ ಒಂದು ಪ್ರಮುಖವಾದಂತಹ ಒಂದು ಚರ್ಚೆ ನಡೆಯುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ, ಈ ನಮ್ಮ ರಾಜ್ಯಗಳಲ್ಲಿ ಇರುವಂತಹ ಗವರ್ನರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ 1953 ಒಂದು ದೊಡ್ಡ ಚರ್ಚೆ ಆಗತ್ತೆ ಅಂತ ನಾವು ಹೇಳ್ಬೋದು. ಅಂದರೆ ಯಾವ ರೀತಿಯಾಗಿ ಒಬ್ಬ ರಾಜ್ಯದ ಮುಖ್ಯಸ್ಥನಿಗೆ ನೀವು ರಾಷ್ಟ್ರಪತಿಗೆ ಈಕ್ವಲ್ ಆದಂತಹ ಪವರನ್ನು ನೀಡ್ತೀರಾ ಅನ್ನೋದನ್ನು ವ್ಯಕ್ತಪಡಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡಿರ್ತಾರೆ, ಸೊ ಇದು ಸಾಧ್ಯನೇ ಇಲ್ಲ, ನೀವು ಯಾವ ರೀತಿಯಾಗಿ ಈ ಪವರನ್ನು ಕೊಡ್ತೀರಾ ಅಂತ ಅವರು ಆರ್ಗ್ಯೂ ಮಾಡ್ತಾರೆ 2 ಸೆಪ್ಟೆಂಬರ್ 1953. ಸೊ ಇದು ಏನಾಗುತ್ತೆ ಅಂತ ಹೇಳಬೇಕಂದ್ರೆ, ಸೊ ಇದ್ರ ಮೇಲೆ ಬಹಳಷ್ಟು ಚರ್ಚೆಯನ್ನು ಮಾಡಿ ಇದು ಒಂದು ವೇಳೆ ಕಂಟಿನ್ಯೂ ಆದರೆ ನಾನು ಸಂವಿಧಾನವನ್ನೇ ಸುಟ್ಟಾಕ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸೊ ಅದಕ್ಕೋಸ್ಕರ ಇದೊಂದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಫ್ಯಾಕ್ಟ್ ಅಂತ ಹೇಳ್ಬೋದು, ನಮ್ಮ ಒಂದು ಸಂವಿಧಾನದ ರಚನಾಕಾರರ ಒಂದು ಕುರಿತಾಗಿ. ಸೊ ಎಷ್ಟೋ ಜನರಿಗೆ ಗೊತ್ತಿದೆಯೋ ಇಲ್ವೋ ಅಂದರೆ ನಮ್ಮ ಸಂವಿಧಾನದ ಕುರಿತಾಗಿ, ಆಲ್ಮೋಸ್ಟ್ ನಾವೆಲ್ಲ ಏನು ಮಾಡ್ತೀವಿ, ಎಕ್ಸಾಮ್ ಪರ್ಪಸ್ನಿಂದ ಮಾತ್ರ ಇದನ್ನು ಓದಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಆದರೆ ನಮ್ಮ ಸಂವಿಧಾನದ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನು ನಾವು ನೋಡಲಿಕ್ಕೆ ಹೋದಾಗ, ನಮ್ಮ ಸಂವಿಧಾನವನ್ನು ಕೈಯಿಂದ ಬರೆಯಲಾಗಿತ್ತು ಅಂತ ಹೇಳ್ಬೋದು. ನಮ್ಮ ಒಂದು ಒರಿಜಿನಲ್ ಸಂವಿಧಾನ, ಸೊ ಇದು ಕೈಯಿಂದ ಬರೆದಂತಹ ಒಂದು ಸಂವಿಧಾನ ಅಂತ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ನಮ್ಮ ಸಂವಿಧಾನವನ್ನು ಯಾರು ರಚನೆ ಮಾಡಿದ್ರು, ಯಾರು ಬರೆದ್ರು ಅದನ್ನೆಲ್ಲ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಸೊ ಮತ್ತು ಯಾವ ಭಾಷೆಯಲ್ಲಿ ನಮ್ಮ ಒರಿಜಿನಲ್ ಸಂವಿಧಾನವನ್ನು ನಾವು ನೋಡ್ಬೋದು ಅನ್ನೋದನ್ನು ಕೂಡ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಸಂವಿಧಾನ ಇದೆಯಲ್ಲ, ಸೊ ಪ್ರಮುಖವಾಗಿ ಇದನ್ನು ನಾವು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ
ಮೂಲ ಸಂವಿಧಾನವನ್ನು ನಾವು ಬರೆದಿದ್ದೀವಿ. ಸೊ ನಮ್ಮ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದು ಬರೆದಿರೋದು ನಾವು ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ. ಸೊ ಕೆಲವೊಬ್ಬರಿಗೆ ಗೊತ್ತಿದ್ರೂ ಕೂಡ ಒಬ್ಬೊಬ್ಬರು ಇಂಗ್ಲೀಷ್ ಅಷ್ಟೇ ಅಂತ ಅನ್ಕೋತಾರೆ, ಅಥವಾ ಒಬ್ಬೊಬ್ಬರು ಹಿಂದಿ ಮಾತ್ರ ಅಂತ ಅನ್ಕೋತಾರೆ. ಆದರೆ ಎರಡೂ ಒಂದು ಲ್ಯಾಂಗ್ವೇಜ್ನಲ್ಲಿ ನಾವು ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ವಿ. ಸೊ ಇವಾಗ ಈ ಒಂದು ಏನು ಎರಡು ಕಾಪಿಗಳನ್ನು, ನಮ್ಮ ಒರಿಜಿನಲ್ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಎರಡು ಕಾಪಿಗಳನ್ನು ನಾವು ಕೈಯಿಂದ ಬರೆದಂತಹ ಒಂದು ಸಂವಿಧಾನವನ್ನು ನೋಡ್ಬೋದಾಗಿದೆ. ಹಾಗಾದರೆ ಈ ಒಂದು ಚಿತ್ರದಲ್ಲಿ ಇರುವಂತಹ ಪ್ರಮುಖ ವ್ಯಕ್ತಿ ಆದರೂ ಯಾರು ಅಂತ ಹೇಳಬೇಕಂದ್ರೆ, ಸೊ ಇವರು ಯಾರಂದರೆ ಪ್ರೇಮ್ ಬಿಹಾರಿ ನರೇನ್ ರೈಜಾದ ಅಂತ. ಸೊ ಪ್ರೇಮ್ ಬಿಹಾರಿ ನರೇನ್ ರೈಜಾದ ಇವರೇ ನೋಡಿ ಏನಂತ ಹೇಳಬೇಕಂದ್ರೆ, ಇಟಾಲಿಕ್ ಸ್ಟೈಲ್ನಲ್ಲಿ ಬ್ಯೂಟಿಫುಲ್ ಕ್ಯಾಲಿಗ್ರಾಫಿಯನ್ನು ಬಳಸುವ ಮೂಲಕ, ಅಂದರೆ ಕ್ಯಾಲಿಗ್ರಾಫಿ ಅಂದರೆ ನಿಮಗೆ ಗೊತ್ತಿರಬೇಕು ಏನಂದರೆ, ಸೊ ಈ ಒಂದು ಅಕ್ಷರಗಳನ್ನು ಸ್ಟೈಲಾಗಿ ಬರೆಯುವಂಥ ಅಕ್ಷರಗಳನ್ನು ನಾವು ಕ್ಯಾಲಿಗ್ರಾಫಿ ಲಿಪಿ ಅಂತ ಹೇಳ್ತೀವಲ್ಲ. ಸೊ ಇಟಾಲಿಕ್ ವರ್ಡಿಂಗ್ಸ್ಗಳನ್ನು ಯೂಸ್ ಮಾಡೋ ಮೂಲಕ, ಅಂದರೆ ಇಟಾಲಿಕ್ ಆ ಒಂದು ಸ್ಟೈಲನ್ನು ಯೂಸ್ ಮಾಡೋ ಮೂಲಕ, ಸೊ ಇವರು ಏನು ಮಾಡ್ತಾರೆ, ನಮ್ಮ ಒಂದು ಸಂವಿಧಾನವನ್ನು ಕೈಯಿಂದ ಹ್ಯಾಂಡ್ ರಿಟನ್ ಮಾಡಿದಂತಹ ಪ್ರಮುಖವಾದ ವ್ಯಕ್ತಿ ಅಂತ ನಾವು ಹೇಳ್ಬೋದು. ನಮ್ಮ ಸಂವಿಧಾನ ಇದೆಯಲ್ಲ, ಸೊ ಏನಂತ ಹೇಳ್ಬೋದು, ಈ ಒಂದು ದೆಹರಾದೂನ್, ಸೊ ಎಲ್ಲಿ ಪಬ್ಲಿಷ್ ಆಯಿತು ಅಂದರೆ ಈ ಒಂದು ದೆಹರಾದೂನ್ ಫೋಟೋಲಿಥಿಯೋಗ್ರಾಫ್ಡ್, ಅಂದರೆ ನಮ್ಮ ಒಂದು ಸರ್ವೆ ಆಫ್ ಇಂಡಿಯಾ ಇದನ್ನು ಏನು ಮಾಡುತ್ತೆ, ಫೋಟೋಲಿಥಿಯೋಗ್ರಾಫ್ಡ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಸೊ ಯಾವ ರೀತಿಯಾಗಿ ಒಂದು ವಿಶಿಷ್ಟ ಶೈಲಿಯನ್ನು ಇಲ್ಲಿ ಬಳಸಲಾಗಿದೆ ಅಂತ. ಅಂದರೆ ನಮ್ಮ ಈ ಒಂದು ಶಾಂತಿ ನಿಕೇತನದ ಆರ್ಟಿಸ್ಟ್ಗಳು ಇದ್ದಾರಲ್ಲ, ಸೊ ಪ್ರತಿಯೊಂದು ಸಂವಿಧಾನದ ಪೇಜನ್ನು ತಮ್ಮ ಕೈಯಿಂದ ಈ ರೀತಿಯಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರೋದು ಫಂಡಮೆಂಟಲ್ ರೈಟ್ಗೆ ಸಂಬಂಧಪಟ್ಟಂತೆ, ಸೊ ಅವರು ಯಾವ ರೀತಿಯಾಗಿ ವಿನ್ಯಾಸ ಮಾಡಿದರು ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದಾಗಿದೆ. ಓಕೆ, ಸೊ ಇವಾಗ ನಾವು ನೋಡ್ತಾ ಇರೋದು ಸಂವಿಧಾನದ ಭಾಗ 3 ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಪೇಜನ್ನು ಕೈಯಿಂದ ಶಾಂತಿನಿಕೇತನದ ಆರ್ಟಿಸ್ಟ್ಗಳು ರಚನೆ ಮಾಡ್ತಾರೆ. ಹಾಗಾದರೆ ಈ ಶಾಂತಿನಿಕೇತನದ ಪ್ರಮುಖವಾದಂತಹ ಆರ್ಟಿಸ್ಟ್ಗಳು ಯಾರು ಅಂದರೆ, ಬಿಹೋರ್ ರಾಮ್ ಮನೋಹರ್ ಸಿನ್ಹಾ ಮತ್ತು ನಂದನ್ ಲಾಲ್ ಬೋಸ್ ಅಂತ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಯಾರ್ಯಾರು, ಬಿಹೋರ್ ರಾಮ್ ಮನೋಹರ್ ಸಿನ್ಹಾ ಮತ್ತು ನಂದನ್ ಲಾಲ್ ಬೋಸ್ ಅವರು. ಸೊ ಇವರು ಶಾಂತಿನಿಕೇತನದ ಪ್ರಮುಖವಾದಂತಹ ಆರ್ಟಿಸ್ಟ್ಗಳು. ಸೊ ಪ್ರತಿಯೊಂದು ಸಂವಿಧಾನದ ಒಂದು ಪುಟಗಳಿಗೆ ತಮ್ಮ ಕೈಯಿಂದ ಈ ರೀತಿಯಾದಂತಹ ಬೇರೆ ಬೇರೆ ಒಂದು ಚಿತ್ರಗಳ ಮೂಲಕ ಅವರೇನು ಮಾಡಿದರು, ಡೆಕೋರೇಟ್ ಮಾಡಿದರು ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಪ್ರತಿಯೊಂದು ಈಗ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, DPSP ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಸೊ ಈ ರೀತಿಯಾದಂತಹ ವಿಶಿಷ್ಟವಾದ ಚಿತ್ರಗಳನ್ನು ನಮ್ಮ ಒಂದು ಸಂವಿಧಾನದಲ್ಲಿ ಬಳಸಲಾಗಿತ್ತು ಒರಿಜಿನಲ್ ಪ್ರತಿಗೆ ಸಂಬಂಧಪಟ್ಟಂತೆ. ಸೊ ಹಾಗಾದರೆ ಇವಾಗ ನಾವು ಈ ಒಂದು ಹ್ಯಾಂಡ್ ರಿಟನ್ ಅಂತ ಹೇಳ್ತಾ ಇದ್ನಲ್ಲ, ಸೊ ಕೈಯಿಂದ ಬರೆದಂತಹ ಈ ಒಂದು ಸಂವಿಧಾನ ಇರೋದಾದರೂ ಎಲ್ಲಿ ಅಂತ ಹೇಳಬೇಕಂದ್ರೆ, ಇದನ್ನು ದ ಒರಿಜಿನಲ್ ಕಾಪಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಎಲ್ಲಿ ಅಂದರೆ, ನಮ್ಮ ಭಾರತದ ಸಂವಿಧಾನದ ಲೈಬ್ರರಿಯಲ್ಲಿ ಅದನ್ನು ಸೊ ಏನು ಸೆಕ್ಯೂರ್ ಮಾಡಲಾಗಿದೆ ಅಂತ ನಾವು ಹೇಳ್ಬೋದು. ಅಂದರೆ ಸೊ ಈ ಪೇಜಸ್ಗಳು ಹಾಳಾಗದೆ ಇರೋ ರೀತಿಯಲ್ಲಿ ನಮ್ಮ ಸಂವಿಧಾನ ನಮ್ಮ ಒಂದು ಸಂಸತ್ತಿನಲ್ಲಿ ಇದನ್ನು ಸೆಕ್ಯೂರ್ ಮಾಡಿ ಇಡಲಾಗಿದೆ. ಅದರ ಒಂದು ಪ್ರತಿಯನ್ನು ಅಥವಾ ಒಂದು ಏನು ಫೋಟೋವನ್ನು ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದು. ಸೊ ಹಾಗಾದರೆ ಇವಾಗ ಮುಂದಿನ ಪ್ರಮುಖವಾದಂಥ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ನಮ್ಮ ಸಂವಿಧಾನದ ಒಂದು ಅಸೆಂಬ್ಲಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕುರಿತಾಗಿ. ಸೊ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಭಾರತದ ಪ್ರಮುಖವಾದಂಥ ವ್ಯಕ್ತಿಗಳು ಇದ್ದಾರಲ್ಲ ಭಾಗವಹಿಸಿದ್ರು, ಇವಾಗ ನಾವು ಇವಾಗ ನೋಡ್ತಾ ಇದ್ದೀವಲ್ಲ ಅದು ಯಾವ ಒಂದು ಅಸೆಂಬ್ಲಿ ಅಂತ ಹೇಳಬೇಕಂದ್ರೆ, ನಮ್ಮ ಸಂವಿಧಾನದ ಮೊದಲನೆಯ ಒಂದು ಅಸೆಂಬ್ಲಿ ಅಥವಾ ಸಭೆ ಅಂತ ಹೇಳ್ಬೋದು. ಯಾವಾಗ ನಡೆಸಿರೋದು, 9 ಡಿಸೆಂಬರ್ 1946 ನಡೆಸಿದಂತಹ ಮೊದಲನೆಯ ರಚನಾ ಸಭೆಯ ಒಂದು ಮೀಟಿಂಗ್ ಅಂತ ಹೇಳ್ಬೋದು. ಸೊ ಇದು ಏನಂತ ಹೇಳಬೇಕಂದ್ರೆ, ಇದರಲ್ಲಿ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಅವರನ್ನು ನಮ್ಮ ಒಂದು ಭಾರತದ ರಚನಾ ಸಭೆಯ ಟೆಂಪ್ರರಿ ಚೇರ್ಮನ್ ಆಗಿ ಅವರನ್ನು ನಾವೇನು ಮಾಡ್ತೀವಿ, ಆಯ್ಕೆ ಮಾಡ್ತೀವಿ. ಸೊ ಬಹಳಷ್ಟು ಜನರಿಗೆ ಯಾವ ರೀತಿಯಾಗಿ ಸಭೆ ನಡೀತಾ ಇತ್ತು ಅಂತ ಗೊತ್ತಿಲ್ಲ ಅಂದರೆ,
ನೀವಿಲ್ಲಿ ನೋಡ್ಕೋಬಹುದು, ಇದು ನಮ್ಮ ಮೊದಲನೆಯ ಸಭೆ ಅಂತ ಹೇಳ್ಬೋದು. ಸೊ ಮುಸ್ಲಿಮರು ಇದಾರಲ್ಲ, ಈ ಒಂದು ಸಭೆಯನ್ನು ವಿರೋಧ ಮಾಡಿರೋದಕ್ಕೆ ಹಲವಾರು ಸದಸ್ಯರು ಆಬ್ಸೆಂಟ್ ಆಗೋದ್ರಿಂದ, ಸೊ ಇರುವಂತಹ ಸದಸ್ಯರಲ್ಲಿನೇ ಅತಿ ಹಿರಿಯರಾದಂತಹ ಯಾರನ್ನ, ಸಚ್ಚಿದಾನಂದ್ ಸಿನ್ಹಾರವರನ್ನ ಈ ಒಂದು ಸಭೆಯ ಏನು ಟೆಂಪ್ರರಿ ಅಧ್ಯಕ್ಷರನ್ನಾಗಿ ಅವರನ್ನು ನೇಮಕ ಮಾಡಲಾಗತ್ತೆ. ಸೊ ಹಾಗಾದರೆ ಮುಂದಿನ ಪ್ರಮುಖವಾದ ವಿಷಯ, ನಮ್ಮ ಸಂವಿಧಾನದ ರಚನಾ ಸಭೆಗೆ ಸಂಬಂಧಪಟ್ಟಂತೆ ಎಷ್ಟು ವರ್ಷಗಳು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2 ವರ್ಷ 11 ತಿಂಗಳು 18 ದಿನಗಳು ಬೇಕಾಗಿತ್ತು. ಸೊ ಇವಾಗ ನೀವು ನೋಡ್ತಿರ್ಬೋದು ಈ ಪ್ರತಿಗಳನ್ನು, ಎಷ್ಟು ದೊಡ್ಡ ದೊಡ್ಡ ಪ್ರತಿಗಳು ಇದೆ ಅಂತ. ಸೊ ಅವರು ನೋಡ್ತಾ ಇದ್ದಾರೆ ಅಂದರೆ ಯಾವ ರೀತಿಯಾಗಿ ಪ್ರಿಂಟ್ ಮಾಡಲಾಗಿದೆ. ಸೊ ಅಲ್ಲಿ ನಮ್ಮ ಈ ಒಂದು ಸೊ ಎಂಬ್ಲೇಮನ್ನು ಬಳಸ್ಕೊಂಡಿರೋದನ್ನು ಕೂಡ ನೀವು ನೋಡ್ಕೋಬಹುದು. ಸೊ ಎಲ್ಲ ಒಂದು ಸಂವಿಧಾನದ ರಚನಾಕಾರರು ಈ ಒಂದು ಪ್ರತಿಯನ್ನು ಸೊ ಪರಿಗಣಿಸ್ತಾ ಇರೋದನ್ನು ನೀವು ನೋಡ್ಬೋದಾಗಿದೆ. ಸೊ ಯಾವಾಗ ಈ ಒಂದು ಇಷ್ಟು ಅವಧಿಯನ್ನು ತೆಗೆದುಕೊಂಡ ನಂತರ ನಮ್ಮ ಸಂವಿಧಾನದ ಈ ಒಂದು ಕರಡು ಪ್ರತಿಗಳಿಗೆ ಎಷ್ಟು ಬಾರಿ ಅಮೆಂಡ್ಮೆಂಟ್ ಆಗುತ್ತೆ ಅಥವಾ ತಿದ್ದುಪಡಿ ಆಗುತ್ತೆ? ಸುಮಾರು 2000ಕ್ಕಿಂತ ಅಧಿಕ ಬಾರಿ ತಿದ್ದುಪಡಿ ಆದ ನಂತರ ಯಾವಾಗ ಇದನ್ನು ನಾವು ಫೈನಲೈಸ್ ಮಾಡ್ತೀವಲ್ಲ, ಆ ಫೈನಲೈಸ್ ಆಗಿರುವಂತಹ ಇಷ್ಟು ದೊಡ್ಡ ದೊಡ್ಡ ಪ್ರತಿಗಳಿಗೆ ಸಂವಿಧಾನದ ರಚನಾ ಸಭೆಯ ಪ್ರತಿಯೊಬ್ಬರೂ ಸದಸ್ಯರು ಇಂಗ್ಲೀಷ್ನಲ್ಲಿ ಬರೆದಂತಹ ಪ್ರತಿಯ ಮೇಲೆ ಸಹಿ ಮಾಡಿದರು, ಮತ್ತು ಅದೇ ರೀತಿಯಾಗಿ ಹಿಂದಿಯಲ್ಲಿ ಬರೆದಂತಹ ಪ್ರತಿಯ ಮೇಲೆ ಬಂದು ಪ್ರತಿಯೊಬ್ಬ ಸಂವಿಧಾನದ ರಚನಾ ಸಭೆಯ ಸದಸ್ಯರು ಈ ಒಂದು ಡ್ರಾಫ್ಟ್ ಮೇಲೆ ಬಂದು ಅವರು ಸಹಿಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಸೊ ಏನು ಇದಕ್ಕೆ ನಮ್ಮ ಅಂಗೀಕಾರವನ್ನು ನೀಡಿದ್ದು ಎಲ್ಲ ಸದಸ್ಯರು ಸಹಿಯನ್ನು ಮಾಡಿದ ನಂತರ ರಾಜೇಂದ್ರ ಪ್ರಸಾದ್ ಅವರು ಆ ಒಂದು ಪ್ರತಿಗಳಿಗೆ, ನಮ್ಮ ಹೊಸ ಸಂವಿಧಾನದ ಪ್ರತಿಗಳಿಗೆ ಸಹಿಯನ್ನು ಮಾಡ್ತಾ ಇರುವಂತಹ ಒಂದು ಅಪರೂಪದ ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಅದೇ ರೀತಿಯಾಗಿ ನಮ್ಮ ಸಂವಿಧಾನದ ಎಲ್ಲ ಈ ಒಂದು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯ ಮೆಂಬರ್ಸ್ಗಳು ಇಲ್ಲೊಂದು ಪ್ರತಿ ಇದೆ ಇಂಗ್ಲೀಷ್ನಲ್ಲಿ, ಸೊ ಮತ್ತು ಅದೇ ರೀತಿಯಾಗಿ ಅಲ್ಲೊಂದು ಪ್ರತಿ ಇದೆ ಹಿಂದಿಯಲ್ಲಿ, ಒರಿಜಿನಲ್ ಪ್ರತಿಗಳು, ಹ್ಯಾಂಡ್ ರಿಟನ್ ಪ್ರತಿಗಳು. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಅವರು ಸೈನ್ ಮಾಡ್ತಿರುವ ಒಂದು ದೃಶ್ಯ. ಇವಾಗ ನಮ್ಮ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಂದ್ರೆ, ಸೊ ಇದು ಲೀಗಲಾಗಿ ಎಲ್ಲ ಪಾಸ್ ಆದ ನಂತರ ಸೊ 26 ನವೆಂಬರ್ 1946 ಇದು ಅಂಗೀಕಾರಕ್ಕೆ ಒಳಗಾಯಿತು. ಆದರೆ ಫೈನಲ್ ಆಗಿ ಜಾರಿಗೆ ಬಂದಿದ್ದು 26 ಜನವರಿ 1950. ಸೊ ಈ ಒಂದು 26 ಜನವರಿ ಇದೆಯಲ್ಲ, ಸೊ ಇದನ್ನು ನಾವೇನಂತ ಕರಿತೀವಿ, ಪೂರ್ಣ ಸ್ವರಾಜ್ ಅಂದರೆ ಕಂಪ್ಲೀಟ್ ಇಂಡಿಪೆಂಡೆನ್ಸನ್ನು 1930ರಲ್ಲೇ ನಾವು ಘೋಷಣೆ ಮಾಡಿದ್ವಿ. ಸೊ ಅದೇ ಈ 26ನೇ ಜನವರಿ, ಅದಕ್ಕೆ ಆ ಒಂದು ಫೈನಲ್ ಡೇಟ್ನಂದು ನಾವು ನಮ್ಮ ಸಂವಿಧಾನವನ್ನು ಜಾರಿಗೆ ತಂದ್ವಿ ಅಂತ ನಾವು ಹೇಳ್ಬೋದು. ಸೊ ಅದೇ ರೀತಿಯಾಗಿ ಇವಾಗ ನೀವು ನೋಡ್ಕೋಬೋದು ನಮ್ಮ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ. ಸೊ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಇದನ್ನು, ಇದು ಒರಿಜಿನಲ್ ಪ್ರತಿಯಾಗಿದೆ. ಒರಿಜಿನಲ್ ಪ್ರತಿಯಲ್ಲಿ ಇರುವಂತಹ ಈ ಸತ್ಯಮೇವ ಜಯತೆ, ಸೊ ನಮ್ಮ ನ್ಯಾಷನಲ್ ಎಂಬ್ಲೇಮನ್ನು ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ವಿ ನಾವು? ಸೊ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದು 26 ಜನವರಿ 1950. ಸೊ ಇಂಡಿಯಾ ಇದೆಯಲ್ಲ, ಸೊ ಇದನ್ನು ಆ ಒಂದು ಟೈಮ್ನಿಂದ ಜಾರಿಗೆ ತರತ್ತೆ. ಸೊ ಇದು ಏನನ್ನು ರೀಪ್ರೆಸೆಂಟ್ ಮಾಡುತ್ತೆ ಅಂದರೆ, ಸೊ ಅಶೋಕ ಚಕ್ರದಲ್ಲಿ ಸಿಂಹವನ್ನು, ಲಯನ್ ಕ್ಯಾಪಿಟಲ್ ಆಫ್ ಅಶೋಕ, ಇದನ್ನು ಇದು ಈ ಒಂದು ಎಂಬ್ಲೇಮ್ನಲ್ಲಿ ಇದು ಪ್ರತೀಕ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಈ ಪಕ್ಕದಲ್ಲಿ ಇರುವಂಥದ್ದು ನೋಡಿ, ಈ ಒಂದು ಬ್ರಿಟಿಷ್ ಪಾರ್ಲಿಮೆಂಟ್. ಸೊ ಬ್ರಿಟಿಷ್ ಪಾರ್ಲಿಮೆಂಟ್ನಿಂದ ಸೊ ಏನನ್ನು ನೀವು ನೋಡ್ಬೋದು ಅಂತ ಹೇಳಬೇಕಂದ್ರೆ, ಈ ಒಂದು ಏನು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಇದೆಯಲ್ಲ, 1948ರಲ್ಲಿ ತನ್ನ ಒಂದು ರಚನಾ ಸಭೆಗೆ ಸಂಬಂಧಪಟ್ಟಂತೆ ಸೊ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಸೊ ಎನ್ಯಾಕ್ಟ್ ಆಗ್ತಾ ಇದೆ ನೋಡಿ ನಮ್ಮ ಒಂದು ಮಸೂದೆ, ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಸೊ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿಯೂ ಕೂಡ ನಮ್ಮ ಸಂವಿಧಾನದ ಕುರಿತಾಗಿ ಚರ್ಚೆ ಮಾಡ್ತಿರೋದು ಅವರ ಒಂದು ಅಸೆಂಬ್ಲಿ ಹಾಲನ್ನು ನೀವು ನೋಡ್ಬೋದಾಗಿದೆ. ಇದು ನೋಡಿ ಬ್ರಿಟಿಷ್ ಪಾರ್ಲಿಮೆಂಟ್. ಸೊ ಹಾಗಾದರೆ ನಮ್ಮ ಸಂವಿಧಾನವನ್ನು ನಾವು ಏನಂತ ಕರಿತೀವಿ? ಎರವಲು ಪಡೆದ ಸಂವಿಧಾನ ಅಥವಾ ಬೊರೋಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸೊ ಇದಕ್ಕೋಸ್ಕರ ನಮ್ಮ ಒಂದು ಸಂವಿಧಾನದ ಶಿಲ್ಪಿ ಅಂತ ಕನ್ಸಿಡರ್ ಮಾಡುವಂತಹ ಅಂಬೇಡ್ಕರ್ ಅವರು ಇದ್ದಾರಲ್ಲ,
ಸೊ ಹಲವಾರು ಅಂದರೆ 60ಕ್ಕಿಂತ ಅಧಿಕ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅಲ್ಲಿಂದ ಎಷ್ಟೋ ಪ್ರಮುಖವಾದಂಥ ಅಂಶಗಳನ್ನು ನಮ್ಮ ಒಂದು ಸಂವಿಧಾನಕ್ಕೆ ಅವರು ಎರವಲು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಒಂದೊಂದೇ ನೋಡ್ತಾ ಹೋಗೋಣ, ಯಾವುದನ್ನು ಎಲ್ಲಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತ. ಸೊ ಹಾಗಾದರೆ ಈ ಫ್ರೆಂಚ್ ಕ್ರಾಂತಿಯಿಂದ ನಿಮಗೆ ಈಗಾಗಲೇ ಕ್ವಶನ್ ಕೂಡ ಬಂದಿದೆ, ಫ್ರೆಂಚ್ ಕ್ರಾಂತಿಯಿಂದ ಏನನ್ನು ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತ. ಸೊ ಈ ಲಿಬರ್ಟಿ, ಇಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ. ಸೊ ಲಿಬರ್ಟಿ, ಇಕ್ವಾಲಿಟಿ, ಫ್ರೆಟರ್ನಿಟಿ ಅನ್ನುವಂತಹ ಪದಗಳನ್ನು ನಾವು ಪಡ್ಕೊಂಡಿದ್ದು, ಎರವಲು ಮಾಡಿದ್ದು ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಇಂದ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೆ ಈ ಕ್ವಶನ್ ಕೂಡ ನಿಮ್ಮ ಒಂದು ಎಕ್ಸಾಮ್ನಲ್ಲಿ ಕೇಳಲಾಗಿದೆ, ಯಾವುದನ್ನು ಅಂತ ಹೇಳಬೇಕಂದ್ರೆ ಈ ಫ್ರೆಂಚ್ ಕ್ರಾಂತಿಯಿಂದ ಯಾವುದನ್ನು ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತ. ಇದು ಫ್ರೆಂಚ್ ಸಂವಿಧಾನದ ಅವರ ಒಂದು ಪ್ರತಿ ಅಂತ ಹೇಳ್ಬೋದು. ಈಗ ಯು ಎಸ್ ಎಸ್ ಆರ್ ಸಂವಿಧಾನದಿಂದ ನಾವು ಏನನ್ನು ಎರವಲು ಪಡ್ಕೊಂಡಿದ್ದೀವಿ ಅಂದರೆ, ಸೊ ಇದು ಯು ಎಸ್ ಎಸ್ ಆರ್ ಸಂವಿಧಾನದ ಒಂದು ಪ್ರತಿಯಾಗಿದೆ ಅಂತ ಹೇಳ್ಬೋದು, ದ ಕಾನ್ಸ್ಟಿಟ್ಯೂಷನ್ ಆಫ್ ಯು ಎಸ್ ಎಸ್ ಆರ್. ಇದರಿಂದ ನಾವು ಪಂಚವಾರ್ಷಿಕ ಯೋಜನೆಯನ್ನು ಯೂನಿಯನ್ ಆಫ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್ನಿಂದ ನಮ್ಮ ಈ ಒಂದು 5-ಇಯರ್ ಪ್ಲ್ಯಾನ್ ಅಥವಾ ಪಂಚವಾರ್ಷಿಕ ಯೋಜನೆಯನ್ನು ನಾವು ಅಲ್ಲಿಂದ ಎರವಲು ಪಡ್ಕೊಂಡ್ವಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಇದು ನೋಡಿ ಇಲ್ಲಿ ಇರುವಂಥದ್ದು ಯಾವುದು ಅಂತ ಹೇಳಬೇಕಂದ್ರೆ ಜಪಾನ್ ದೇಶದ ಸಂವಿಧಾನ. ಜಪಾನ್ ದೇಶದ ಸಂವಿಧಾನದಿಂದ ನಾವು ಏನನ್ನು ಒಂದು ಎರವಲು ಪಡ್ಕೊಂಡಿದ್ದೀವಿ ಏನಂತ ಹೇಳಬೇಕಂದ್ರೆ ಸುಪ್ರೀಂ ಕೋರ್ಟ್, ಅಂದರೆ ಸುಪ್ರೀಂ ಕೋರ್ಟ್ನ ಒಂದು ಕಾನೂನುಗಳ ಒಂದು ಗವರ್ನಿಂಗ್, ಲಾ ಗವರ್ನಿಂಗ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕಾನ್ಸೆಪ್ಟ್ ಆಫ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಸೊ ಅಂದರೆ ಕಾನೂನಿನ ಮೂಲಕ ಅನ್ವಯಗೊಳಿಸೋದು ಅಂತ ಬರುತ್ತೆ ನೋಡಿ, ಅಥವಾ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಇದನ್ನು ನಾವು ಪ್ರಮುಖವಾಗಿ, ಇದು ಜಪಾನ್ ದೇಶದ ಸಂವಿಧಾನ ಆಗಿದೆ, ಇದರಿಂದ ನಾವೇನು ಮಾಡಿದ್ವಿ, ಆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಆ ಒಂದು ಕಾನ್ಸೆಪ್ಟನ್ನು ನಾವೇನು ಮಾಡಿದ್ವಿ, ಎರವಲು ಪಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನಂತ ಹೇಳಬೇಕಂದ್ರೆ ವೀಮರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ. ಸೊ ಇದು ನೋಡಿ ಜರ್ಮನಿ ದೇಶದ ಸಂವಿಧಾನದ ಒಂದು ಪ್ರತಿ ಆಗಿದೆ. ಸೊ ಹಾಗಾದರೆ ಈ ಒಂದು ಜರ್ಮನಿ ದೇಶದ ಸಂವಿಧಾನದಿಂದ ನಾವು ಪಡೆದುಕೊಂಡಂತಹ ಪ್ರಮುಖವಾದ ಅಂಶ ಏನಂದರೆ, ಸೊ ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ ಏನು ಈ ಕಾನ್ಸೆಪ್ಟ್ ಆಫ್ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಅಂದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಾವು ಈ ಒಂದು ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವಂತಹ ಒಂದು ಕಾನ್ಸೆಪ್ಟನ್ನು ನಾವು ವೀಮರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ, ಸೊ ಜರ್ಮನಿಯ ಈ ಒಂದು ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಆ ಅಂಶ ಏನಂದರೆ, ಇನ್ನು ಯಾವುದು ಎಮರ್ಜೆನ್ಸಿ ಅಥವಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವಂತಹ ಒಂದು ಕಾನ್ಸೆಪ್ಟನ್ನು. ಸೊ ಹಾಗಾದರೆ ಮುಂದಿನ ಒಂದು ಪ್ರಮುಖವಾದ ಅಂಶಗಳನ್ನು ನೋಡ್ಕೊಂಡು ಹೋಗೋಣ. ಅದೇನಂತ ಹೇಳಬೇಕಂದ್ರೆ ನಮ್ಮ ಈ ಪ್ರಿಯಾಂಬಲ್ ಅಥವಾ ಪೀಠಿಕೆ ಅಂತ ಹೇಳ್ಬೋದು. ಸೊ ಪೀಠಿಕೆಯಲ್ಲಿ ಬರುವಂತಹ ಒಂದು ಹಲವಾರು ಅಂಶಗಳನ್ನು ನಾವು ಯು ಎಸ್ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ. ಸೊ ನಮ್ಮ ಒಂದು ಪ್ರಿಯಾಂಬಲ್ ಇದೆಯಲ್ಲ, ಪ್ರಿಯಾಂಬಲ್ಗೆ ಆಬ್ಜೆಕ್ಟಿವ್ ರೆಸಲ್ಯೂಷನನ್ನು ಜವಾಹರ್ಲಾಲ್ ನೆಹರೂರವರು ಸಂವಿಧಾನದ ರಚನಾ ಸಭೆಯಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾರೆ. ಫೈನಲ್ ಆಗಿ ನಮ್ಮ ಸಂವಿಧಾನದ ರಚನಾ ಸಮಿತಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಆದರೆ ಈ ಒಂದು ನಮ್ಮ ಪ್ರಿಯಾಂಬಲ್ ಅಥವಾ ಪೀಠಿಕೆಗೆ ನಮಗೆ ಇನ್ಸ್ಪೈರ್ ಆಗಿದ್ದು, ನಾವು ಯಾವುದರಿಂದ ಇನ್ಸ್ಪೈರ್ ಆಗಿದ್ದೀವಿ ಅಂದರೆ ಯು ಎಸ್ ಸಂವಿಧಾನದಿಂದ ಇನ್ಸ್ಪೈರ್ ಆಗಿದ್ದೀವಿ. ನಮ್ಮ ಪೀಠಿಕೆಯಲ್ಲಿ ಪ್ರಾರಂಭವಾಗುವಂತಹ ವಿ ದ ಪೀಪಲ್ ಅಂತ ಇದೆಯಲ್ಲ, ವಿ ದ ಪೀಪಲ್, ಇದು ನೋಡಿ ಇದು ನಮ್ಮ ಸಂವಿಧಾನ ಏನಂತ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ. ಈ ಒಂದು ವಿ ದ ಪೀಪಲ್ ಇದೆಯಲ್ಲ, ಇದನ್ನು ನಾವು, ಇದು ನೋಡಿ ಅಮೆರಿಕಾದ ಸಂವಿಧಾನ, ವಿ ದ ಪೀಪಲ್ ಆಫ್ ಯುನೈಟೆಡ್ ಸ್ಟೇಟ್ಸ್. ಸೊ ಅಂದರೆ ವಿ ದ ಪೀಪಲ್ ಅನ್ನುವಂತಹ ಒಂದು ಪದವನ್ನು ನಾವು ಯು ಎಸ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ, ನಮ್ಮ ಒಂದು ಪ್ರಿಯಾಂಬಲ್ನ ಭಾಗ ಆಗಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ನಮ್ಮ ಒಂದು ಏನಂತ ಹೇಳ್ತೀವಿ, ನಮ್ಮ ಭಾರತದ ಸಂವಿಧಾನದ ನೀಲ ನಕ್ಷೆ ಅಂತ ಪರಿಗಣನೆಗೆ ತೆಗೆದುಕೊಳ್ಳುವಂತಹ 1935 ಆ್ಯಕ್ಟ್ ಇದೆಯಲ್ಲ ಅದನ್ನು, ಸೊ ಯಾವ ರೀತಿಯಾಗಿ ಸಹಿಯನ್ನು ಪಾಸ್ ಮಾಡಿ ಸಹಿಯನ್ನು ಮಾಡ್ತಿರುವಂಥ ಒಂದು ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು.
ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಥವಾ ಭಾರತ ಸರ್ಕಾರ ಕಾಯ್ದೆ 1935 ಇದೆಯಲ್ಲ, ಇದು ಆ್ಯಕ್ಚುಯಲ್ ಆಗಿ ಆಗಸ್ಟ್ 1935ನಲ್ಲಿ ಇದು ಏನಾಗುತ್ತೆ, ಸೊ ಇದು ಪಾಸ್ ಆಗುತ್ತೆ. ಇದನ್ನು ಲಾಂಗೆಸ್ಟ್ ಆ್ಯಕ್ಟ್ ಅಂದರೆ ಬ್ರಿಟಿಷ್ ಸಂವಿಧಾನಕ್ಕೆ ಬ್ರಿಟಿಷ್ ಇದರ ಆಡಳಿತ ಅವಧಿಯಲ್ಲಿ ಲಾಂಗೆಸ್ಟ್ ಆ್ಯಕ್ಟ್ ಅಂತ ಹೇಳ್ಬೋದು. ಬ್ರಿಟಿಷ್ ಟೈಮ್ಗೆ ಸಂಬಂಧಪಟ್ಟಂತೆ ಅನ್ಯಾಕ್ಟ್ ಮಾಡಿದಂತಹ ಅತಿ ಲಾಂಗೆಸ್ಟ್ ಆ್ಯಕ್ಟ್ ಅಂತ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಈ ಒಂದು ಆ್ಯಕ್ಟನ್ನು ಇದೆಯಲ್ಲ, ನಾವು ನಮ್ಮ ಸಂವಿಧಾನದಲ್ಲಿ ಹಲವಾರು ಪ್ರಮುಖವಾದಂಥ ಅಂಶಗಳನ್ನು ಈ 1935ರ ಕಾಯ್ದೆಯಿಂದ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೀವಿ ಅಂತ ನಾವು ಹೇಳ್ಬೋದು. ಸೊ ಇವಾಗಿನವರೆಗೆ ಸುಮಾರು 104ಕ್ಕಿಂತ ಹೆಚ್ಚಿನ ಒಂದು ತಿದ್ದುಪಡಿಗಳನ್ನು ನಮ್ಮ ಒಂದು ಸಂವಿಧಾನದಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಯಾವಾಗ ನೋಡಿ, 1950ನಲ್ಲಿ ನಮ್ಮ ಒಂದು ಸಂವಿಧಾನ ಜಾರಿಗೆ ಬಂತು. ಅವಾಗಿನಿಂದ 1 ವರ್ಷದ ಅವಧಿಯಲ್ಲಿನೇ ನಾವೇನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ನಾವು ಹೇಳ್ಬೋದು. ಸೊ ಇವಾಗ ನೀವು ನೆನ್ಪಿಟ್ಕೋಬೇಕಾಗಿರುವಂತಹ ಒಂದು ವಿಷಯಗಳನ್ನು ಇನ್ನೊಮ್ಮೆ ಹೇಳ್ತಾ ಹೋಗ್ತೀನಿ. ಅದೇನಂತ ಹೇಳಬೇಕಂದ್ರೆ, ನಮ್ಮ ಭಾರತದ ಸಂವಿಧಾನ ಒರಿಜಿನಲ್ ಆಗಿ ಅದು ಹ್ಯಾಂಡ್ ರಿಟನ್ ಸಂವಿಧಾನ ಆಗಿದೆ. ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಬರೆಯಲಾಗಿದೆ. ಸೊ ಇಟಾಲಿಕ್ ಸ್ಟೈಲ್ನಲ್ಲಿ ಬ್ಯೂಟಿಫುಲ್ ಕ್ಯಾಲಿಗ್ರಾಫಿಯನ್ನು ಬಳಸಿಕೊಂಡು ಬರೆದವರು ಪ್ರೇಮ್ ಬಿಹಾರಿ ನರೇನ್ ರೈಜಾದ. ಓಕೆ, ಸೊ ಅದನ್ನು ಮತ್ತು ಪ್ರತಿಯೊಂದು ಪೇಜನ್ನು ಡೆಕೋರೇಟ್ ಮಾಡಿದವರು ಶಾಂತಿ ನಿಕೇತನದ ಆರ್ಟಿಸ್ಟ್ಗಳು ಅಂತ ಹೇಳ್ಬೋದು. ಮತ್ತು ನಮ್ಮ ಸಂವಿಧಾನದ ಒರಿಜಿನಲ್ ಪ್ರತಿಯನ್ನು, ಸೊ ಎಲ್ಲಿ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀವಿ, ನಮ್ಮ ಸಂವಿಧಾನದ ಹ್ಯಾಂಡ್ ರಿಟನ್ ಒರಿಜಿನಲ್ ಪ್ರತಿಯನ್ನು ನಮ್ಮ ಏನು ಪಾರ್ಲಿಮೆಂಟ್ ಆಫ್ ಇಂಡಿಯಾದಲ್ಲಿ, ಸೊ ಇದನ್ನು ಹೀಲಿಯಂನಿಂದ ತುಂಬಿದಂತಹ ಕೇಸ್ನಲ್ಲಿ ಇದನ್ನು ನಾವೇನು ಮಾಡಿದ್ದೀವಿ, ಸೇವ್ ಮಾಡಿ ಇಟ್ಟಿದ್ದೀವಿ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ 2000ಕ್ಕಿಂತ ಅಧಿಕ ಬಾರಿ ಕರಡು ಪ್ರತಿಗೆ ತಿದ್ದುಪಡಿ ಆಗಿರೋದು, ಫೈನಲ್ ಆಗಿ ಇಲ್ಲಿ ಏನು ಅನುಷ್ಠಾನಕ್ಕೆ ಬಂದಿರೋದು. ಇನ್ನೊಂದು ನೋಡಿ, ನಾವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ಸಂವಿಧಾನದ ಕುರಿತಾಗಿ ಉಲ್ಲೇಖ ಮಾಡ್ತಿರುವಾಗ ಇಲ್ಲಿ ಕಾಂಟ್ರಿಬ್ಯೂಷನನ್ನು ನೀಡಿದಂತಹ ಮಹಿಳೆಯರನ್ನು ಅಷ್ಟು ನಾವು ಏನು ನೆನೆಯಲ್ಲ, ಅಂದರೆ ನೆನಪು ಮಾಡ್ಕೊಳ್ಳಲ್ಲ. ಯಾಕೆ ಅಂತ ಅದು ನನಗೆ ಗೊತ್ತಿಲ್ಲ. ಆದರೆ ನಿಮಗೆ ಗೊತ್ತಿದೆಯೋ ಇಲ್ವೋ, ಆದರೆ ನಮ್ಮ ಒಂದು ಸಂವಿಧಾನದ ರಚನಾ ಸಭೆಯಲ್ಲಿ 15 ಪ್ರಮುಖವಾದಂತಹ ಮಹಿಳಾ ಮಣಿಗಳು ಇದ್ದರು ನಮ್ಮ ಒಂದು ಸಂವಿಧಾನದ ರಚನಾ ಸಭೆಯಲ್ಲಿ. ಸೊ ಅವರ ಕುರಿತಾಗಿ ಒಂದು ವಿಡಿಯೋ ಮಾಡಿ ಪ್ರತಿಯೊಬ್ಬರ ಕುರಿತಾಗಿ ಒಂದೊಂದೇ ನಿಮಗೆ ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಒಂದು ಸಂವಿಧಾನವನ್ನು ಬ್ಯಾಗ್ ಆಫ್ ಬಾರೋವಿಂಗ್ಸ್ ಅಂತ ಕೂಡ ಕರೀತಾರೆ. ಯಾಕಂದರೆ ಬೇರೆ ಬೇರೆ ಸಂವಿಧಾನದಿಂದ ಹಲವಾರು ಪ್ರಮುಖವಾದಂತಹ ಒಂದು ವಿಷಯಗಳನ್ನು ನಾವು ಎರವಲು ಪಡ್ಕೊಂಡಿರೋದ್ರಿಂದ. ಸೊ ಅಶೋಕಂದು ಆಗಿರ್ಬೋದು ಅಥವಾ ಪ್ರತಿಯೊಂದು ದೇಶದ್ದು ಆಗಿರ್ಬೋದು, ಸೊ ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ನಮಗೆ ಯಾವುದು ಅನುಕೂಲ ಆಗತ್ತೆ ಅದನ್ನು ನಮ್ಮ ಒಂದು ಸಂವಿಧಾನದಲ್ಲಿ ಬಳಸ್ಕೊಂಡಿರೋದು, ಇದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ವಿಷಯ ಅಂತ ಹೇಳ್ಬೋದು. ಸೊ ಮತ್ತು ಅದೇ ರೀತಿಯಾಗಿ 284 ಮೆಂಬರ್ಸ್, ಅದರಲ್ಲಿ 15 ವಿಮೆನ್ ಮೆಂಬರ್ಸ್. ಫೈನಲ್ ಆಗಿ ಈ ಒಂದು ಡ್ರಾಫ್ಟಿಂಗ್ ಕಮಿಟಿ ನವಂಬರ್ 1949ನಲ್ಲಿ ಇದನ್ನು ಅಂಗೀಕಾರ ಮಾಡುತ್ತೆ. ಸೊ ಜಾರಿಗೆ ಬಂದಿದ್ದು ಜನವರಿ 1950ನಲ್ಲಿ ಅಂತ ಹೇಳ್ಬೋದು. ಸೊ ಮುಂದಿನ ಭಾಗದಲ್ಲಿ ರಚನಾ ಸಭೆ ಇದೆಯಲ್ಲ, ರಚನಾ ಸಭೆಯ ಕುರಿತಾಗಿ ಪ್ರತಿಯೊಂದು ಒಂದೊಂದೇ ಹಂತವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನು ನೆಕ್ಸ್ಟ್ ಭಾಗದಲ್ಲಿ ನೋಡೋಣ. ಇವತ್ತಿನ ಭಾಗದಲ್ಲಿ ನಮ್ಮ ಸಂವಿಧಾನದಲ್ಲಿ ಇರುವಂತಹ ಎಲ್ಲ ಪ್ರಮುಖವಾದಂತಹ ಮಾಹಿತಿಗಳನ್ನು, ಅನ್ನೋನ್ ಫ್ಯಾಕ್ಟ್ಸ್ಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನವನ್ನು ನಾನು ಪಟ್ಟಿದ್ದೀನಿ. ಓಕೆ, ಸೊ ಹಾಗಾದರೆ ಮತ್ತೆ ನಿಮಗೆ ಈ ಒಂದು ಸಂವಿಧಾನದ ನಮ್ಮ ಒಂದು ಏನು ಲಕ್ಷಣಗಳು ಅಥವಾ ಒಂದು ಮೂಲ ಲಕ್ಷಣಗಳ ಕುರಿತಾಗಿ ಹೇಳಬೇಕಂದ್ರೆ, ಸೊ ನಮ್ಮ ಸಂವಿಧಾನದ ಏನು ಮೂಲ ಲಕ್ಷಣಗಳು, ಸೈಲೆಂಟ್ ಫೀಚರ್ಸ್ ಅಂತ ಮೇಜರ್ ಆಗಿ ನಾವು ಯಾವುದ್ಯಾವುದನ್ನು ಕನ್ಸಿಡರ್ ಮಾಡಬೇಕು ಅಂದರೆ, ನಮ್ಮ ಪ್ರಿಯಾಂಬಲ್, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಸಂಸತ್ತಿನ ಒಂದು ಸಿಸ್ಟಮ್ ಪಾರ್ಲಿಮೆಂಟರಿ ಸಿಸ್ಟಮ್, ಮತ್ತು ಅಮೆಂಡ್ಮೆಂಟ್ ಪ್ರೊಸೀಜರ್, ಜುಡಿಷಿಯಲ್ ರಿವ್ಯೂ ಮತ್ತು ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರಿನ್, ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯಗಳು ಅಂತ ನಾವು ಹೇಳ್ಬೋದು.
ಸೊ ಇವುಗಳನ್ನೆಲ್ಲ ನಾವು ಪರಿಗಣನೆಗೆ ತೆಗೆದುಕೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹೇಳ್ತೀನಿ. ಯಾಕಂದರೆ ನಮ್ಮ ಒಂದು ಸಂವಿಧಾನವನ್ನು ನಾವು ನೋಡಿದರೆ ಈ ಮೂಲ ಲಕ್ಷಣಗಳಲ್ಲಿ ಏನು ಬೃಹತ್ ಸಂವಿಧಾನ ಆಗಿದೆ, ಲಿಖಿತ ಸಂವಿಧಾನ ಆಗಿದೆ, ಸೊ ರಿಜಿಡ್ ಆಗಿದೆ, ಅದೇ ರೀತಿಯಾಗಿ ಈ ಒಂದು ಗಣತಂತ್ರ, ಸಾರ್ವಭೌಮ ಅದೆಲ್ಲ ಇದೆ. ಆದರೆ ನಿಮ್ಮ ಎಕ್ಸಾಮ್ನಲ್ಲಿ ಪದೇ ಪದೇ ಕೇಳುವಂತಹ ಒಂದು ದೃಷ್ಟಿಯನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ಮೂಲ ಲಕ್ಷಣಗಳನ್ನು ನಾವು ಡಿಸ್ಕಸ್ ಮಾಡುವಾಗ ಈ ಒಂದು ಅಂಶಗಳು ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ನಾನು ಯಾವುದು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ ಅಂದರೆ ಇದು ಯಾವುದು ನಮ್ಮ ಅಮೆಂಡ್ಮೆಂಟ್ ಪ್ರೊಸೀಜರ್, ಅದರಲ್ಲಿ ಆರ್ಟಿಕಲ್ 368 ಇದೆಯಲ್ಲ, ಸೊ ಅದು ವೆರಿ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕಂದರೆ ಹಲವಾರು ತಿದ್ದುಪಡಿ ನೋಡಿ ನೀವೇ ಯೋಚನೆ ಮಾಡಿ. ಸೊ ಸಂವಿಧಾನ ರಚನೆ ಆದಾಗಿನಿಂದ 104 ಬಾರಿ ತಿದ್ದುಪಡಿ ಮಾಡಿದ್ದೀವಿ ಅಂದರೆ ಸೊ ಯಾವ ಒಂದು ಕಾರಣಕ್ಕೋಸ್ಕರ ಒಂದು ತಿದ್ದುಪಡಿಯನ್ನು ಸರಳ ಮತ್ತು ಕಠಿಣ ಎರಡೂ ಹೇಳ್ತೀವಿ, ಅದನ್ನು ಕೂಡ ಚರ್ಚೆ ಮಾಡಬೇಕಾಗತ್ತೆ. ಮತ್ತು ಯಾವುದನ್ನು ಧಕ್ಕೆ ಬಾರದೇ ಇರೋ ರೀತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ನಾವು ಚೇಂಜಸ್ಸನ್ನು ತರಬಹುದು ಅದು ಕೂಡ ತುಂಬಾ ಮ್ಯಾಟರ್ ಆಗತ್ತೆ. ಸೊ ಇವುಗಳನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ, ಹೆಚ್ಚಿನ ಒಂದು ಮಾಹಿತಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಸೊ ಮತ್ತು ಸಂವಿಧಾನದ ಪ್ರತಿಯೊಂದು ಭಾಗಗಳನ್ನು ಅವಲೋಕನ ಮಾಡಿ ಮಾಡ್ತಾ ಹೋಗ್ತೀನಿ. ಸೊ ನಾನು ಕೇವಲ ಪಾಲಿಟಿ ಮೇಲೆ ಫೋಕಸ್ ಮಾಡಲ್ಲ, ಹಿಸ್ಟ್ರಿ ಕೂಡ ಫೋಕಸ್ ಮಾಡ್ತೀನಿ, GK ಕೂಡ ಫೋಕಸ್ ಮಾಡ್ತೀನಿ, ಕರೆಂಟ್ ಅಫೇರ್ಸ್ ಕೂಡ ಫೋಕಸ್ ಮಾಡ್ತೀನಿ. ಸೊ ಇನ್ನೊಂದು ಪ್ರಮುಖವಾದ ವಿಷಯ ಏನಂದರೆ ಸೊ ನನ್ನ ಕ್ಲಾಸ್ ಏನು ಒಂದಿನ ಬಿಟ್ಟು ಒಂದಿನ ಇರುತ್ತೆ, ಅಂದರೆ ಮಂಡೇ, ಆಮೇಲೆ ಬುಧವಾರ, ಆಮೇಲೆ ಶುಕ್ರವಾರ. ಸೊ ಇವತ್ತು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, 4 ಗಂಟೆಗೆ ನನ್ನ ಕ್ಲಾಸ್ ಇರುತ್ತೆ. ಸೊ 4 ಗಂಟೆಗೆ ನೀವು ಈ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ. ನೀವು ಎಷ್ಟೆಷ್ಟು ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡ್ತೀರಾ ನನ್ನ ಎಫರ್ಟ್ ಇದೆಯಲ್ಲ, ಮತ್ತು ಏನು ಗೊತ್ತಾಗದೇ ಇರುವಂತಹ ಪಾರ್ಟ್ಗಳನ್ನು ಸರ್ಚ್ ಮಾಡಿ ಹೊಸ ಹೊಸ ಮಾಹಿತಿಗಳನ್ನು ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ಸೊ ನೆಕ್ಸ್ಟ್ ಭಾಗದಲ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಸಂಭವನೀಯ ಪ್ರಶ್ನೆಗಳನ್ನು ನಾನು ನೆಕ್ಸ್ಟ್ ಭಾಗದಲ್ಲಿ ಚರ್ಚೆ ಮಾಡ್ತೀನಿ. ಸೊ ಆವಾಗ ಎಷ್ಟು ಗಂಟೆಗೆ, 4 ಗಂಟೆಗೆ ಚರ್ಚೆ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಯಿತು, ಅರ್ಥ ಆಯಿತು ಅಂತ ಅನ್ಕೋತೀನಿ. ನಿಮ್ಮ ಒಂದು ಕಮೆಂಟ್ ಮೂಲಕ ನಿಮ್ಮ ಫೀಡ್ಬ್ಯಾಕನ್ನು ಕೊಡ್ಬೋದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೇನಾದರೂ ಕೇಳೋದಿದ್ರೆ ನೀವು ಕೇಳ್ಬೋದು, ಕಮೆಂಟ್ ಮಾಡಿ ನಾನು ಅವುಗಳಿಗೆ ಉತ್ತರ ಕೊಡ್ತೀನಿ. ಸೊ ಮತ್ತು ಪ್ರಿಯಾಂಕಾ ಲೈವ್ ಅನ್ನುವಂತಹ ರೆಫರಲ್ ಕೋಡನ್ನು ಯೂಸ್ ಮಾಡೋದನ್ನು ಮರಿಬೇಡಿ. ಸೊ ಅದನ್ನು ಬಳಸ್ಕೊಂಡು ನೀವು 10% ಡಿಸ್ಕೌಂಟ್ ಪಡ್ಕೋಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಎಲ್ಲರಿಗೂ ತುಂಬಾ ಧನ್ಯವಾದಗಳು.